ಎರಡು ಹೇಳಿ ಭಾರತ್ ಮಾತಾಕಿ ಸನಾತನ ಹಿಂದೂ ಧರ್ಮ ಕೀ ಸನಾತನ ಹಿಂದೂ ಧರ್ಮ ಕಿ ತುಳುನಾಡು ಸಂಸ್ಕೃತಿಗೆ ತುಳುನಾಡು ಸಂಸ್ಕೃತಿಗೆ ಎಲ್ರಿಗೂ ನಮಸ್ಕಾರ ಮಾತರಿಗೆಲ್ಲ ಎನ್ನ ಮಗೆದ ನಮಸ್ಕಾರ ಎಂಚೆ ಹೊಲರ ಮಾತಾ ಈ ಸಭೆಯ ಗೌರವಾಧ್ಯಕ್ಷರು ನನ್ನ ಸಹೋದರ ಸಮಾನರಾದ ಪ್ರಕಾಶ್ ಶೆಟ್ಟ್ರೆ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ನಾಯಕರು ಆದಂಥ ಶ್ರೀ ಬಿ ಎಸ್ ಯಡಿಯೂರಪ್ಪನವರೇ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಘಟಕದ ಅಧ್ಯಕ್ಷರು ಶಾಸಕ ಮಿತ್ರರು ಆದಂಥ ವಿಜೇಂದ್ರರವರೇ ಈ ಕಾರ್ಯಕ್ರಮದ ಅಧ್ಯಕ್ಷರು ಶಾಸಕರು ಆದಂಥ ಅಶೋಕ್ ರೈ ಅವರೇ ಶಾಸಕ ಮಿತ್ರರುಗಳಾದ ರಘು ಅವರೇ ಹರೀಶ್ ಪೂಂಜ ಅವರೇ ಸುರೇಶ್ ಗೌಡ್ರೆ ಭಾರತೀಯ ಜನತಾ ಪಾರ್ಟಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಾಜೇಶ್ ಅವರೇ ಪ್ರತಾಪ್ ನಾಯಕ್ ಅವರೇ ಉಮೇಶ್ ಶೆಟ್ರೆ ಈ ಒಂದು ಕಂಬಳದ ವಿವಿಧ ಜವಾಬ್ದಾರಿಯನ್ನು ಹೊತ್ತು ನಿರಂತರವಾಗಿ ಶ್ರಮಿಸಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ಬಂಧುಗಳೇ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಅನ್ನದಾತ ಬಂಧುಗಳೇ ತಾಯಂದಿರೇ ಮಾಧ್ಯಮ ಮಿತ್ರರೆ ತುಳುನಾಡ ಸಂಸ್ಕೃತಿ ಅತ್ಯಂತ ಶ್ರೀಮಂತ ಸಂಸ್ಕೃತಿಯಲ್ಲಿ ಒಂದು ನಮ್ಮ ಸನಾತನ ಧರ್ಮ ಇಂತಹ ಸಾವಿರಾರು ಉನ್ನತ ಸಂಸ್ಕೃತಿಗೆ ಆ ಸಂಸ್ಕೃತಿಯ ಬೆಳವಣಿಗೆಗೆ ಕಾರಣೀಭೂತವಾಗಿದೆ ಅನ್ನೋದು ನಮಗೊಂದು ಹೆಮ್ಮೆಯ ವಿಷಯ ಅಷ್ಟು ಮಾತ್ರ ಅಲ್ಲ ಸನಾತನ ಧರ್ಮ ಸಂಸ್ಕೃತಿಯ ಕಾರಣದಿಂದಲೇ ದೇಶದ ಉದ್ದಗಲಕ್ಕೆ ಸಾವಿರಾರು ಭಾಷೆ ಸಾವಿರಾರು ವೈವಿಧ್ಯಮಯವಾಗಿರ್ತಕ್ಕಂಥ ಸಂಸ್ಕೃತಿ ಬೆಳೆದು ಬಂದು ನಿಂತಿದೆ ನಾನು ಹಾಗೇ ಯೋಚನೆ ಮಾಡ್ತಾ ಇದ್ದೆ ಒಂದು ವೇಳೆ ಕೆಲವರು ಬಯಸ್ತಾ ಇದ್ದಾರಲ್ಲ ಸನಾತನ ಧರ್ಮ ನಾಶ ಆಗಬೇಕು ಅಂಥೇಳಿ ಅಕಸ್ಮಾತ್ ಅದಾಗ್ಬಿಟ್ರೆ ಅಕಸ್ಮಾತ್ ಅದೇನಾದರೂ ಆಗಿಬಿಟ್ರೆ ನನ್ನ ದೈವ ಇಲ್ಲ ಗುಳಿಕವೂ ಇಲ್ಲ ಪಂಜರುಲಿಯೂ ಇಲ್ಲ ನಾಗರಾಧನೆಯೂ ಇಲ್ಲ ದೈವವೇ ಇಲ್ಲದಿದ್ದರೆ ನಮ್ಮ ಕಂಬಳವೂ ಇರಲಿಕ್ಕೆ ಸಾಧ್ಯನಾ ಸನಾತನ ಧರ್ಮದ ಕಾರಣದಿಂದಲೇ ದೈವವೂ ಉಳಿದಿದೆ ಸನಾತನ ಧರ್ಮದ ಕಾರಣದಿಂದಲೇ ಕಂಬಳದಂಥ ಶ್ರೇಷ್ಠ ಸಂಸ್ಕೃತಿಯು ಕೂಡ ಬೆಳೆದು ಬಂದಿದೆ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೇನೆ ಈ ತುಳುನಾಡಿನ ಶ್ರೀಮಂತ ಸಂಸ್ಕೃತಿಯನ್ನು ರಾಜಧಾನಿ ಬೆಂಗಳೂರಿನಲ್ಲಿ ಆಯೋಜಿಸೋದ್ರ ಮೂಲಕ ಈ ತುಳುನಾಡಿನ ಶ್ರೇಷ್ಠ ಸಂಸ್ಕೃತಿಯನ್ನು ಪರಿಚಯಿಸ್ತಕ್ಕಂಥ ಕೆಲಸವನ್ನು ಪ್ರಕಾಶ್ ಶೆಟ್ರು ಮತ್ತು ಅವರ ತಂಡ ಮಾಡಿದೆ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಅಂತ ಬಯಸ್ತೇನೆ ನಮ್ಮ ಕಾಂತಾರದ ಋಷಭ್ ಶೆಟ್ರು ಆ ಕಾಂತಾರ ಚಲನಚಿತ್ರದ ಮೂಲಕ ನಮ್ಮ ದೈವದ ಸಾಮರ್ಥ್ಯವನ್ನು ಚಲನಚಿತ್ರ ಮಾಧ್ಯಮದ ಮೂಲಕ ಜಗತ್ತಿಗೆ ಪರಿಚಯಿಸುವ ಕೆಲಸ ಮಾಡಿದ್ರು ನಿಮಗೆ ಗೊತ್ತಿರಬೇಕು ಒಂದು ಕಾಲದಲ್ಲಿ ಇದೇ ಚಲನಚಿತ್ರಗಳ ಮೂಲಕ ನಮ್ಮ ದೈವ ದೈವಾರಾಧನೆಯ ಬಗ್ಗೆ ನಕಾರಾತ್ಮಕವಾಗಿರುವಂಥ ಸಂದೇಶ ಕೊಡೋ ಕೆಲಸ ನಡೀತಿತ್ತು ಈಗ ಕಾಲ ಬದಲಾಗಿದೆ ಈಗೇನಿದ್ರು ಈ ಮಣ್ಣಿನ ಮಕ್ಕಳ ಸಂಸ್ಕೃತಿಯ ಬಗ್ಗೆ ನಿಜ ಸಂದೇಶವನ್ನು ಕೊಡುವ ಮತ್ತು ಕೊಡದೇ ಇದ್ದರೆ ಪರಿಣಾಮವನ್ನು ಎದುರಿಸಬೇಕಾಗಿರುವಂಥ ಒತ್ತಡದಲ್ಲಿರೋ ಕಾರಣಕ್ಕೋಸ್ಕರ ಅನಿವಾರ್ಯವಾಗಿ ಎಲ್ಲರೂ ಸಕಾರಾತ್ಮಕವಾಗಿರೋ ಸಂದೇಶವನ್ನು ಕೊಡಲೇಬೇಕಾಗಿದೆ ಕಾಂತಾರ ಚಲನಚಿತ್ರದ ಮೂಲಕ ತುಳುನಾಡಿನ ಸಂಸ್ಕೃತಿಯನ್ನು ಜಗತ್ತಿಗೆ ಎತ್ತಿ ಹಿಡಿಯುವಂಥ ಕೆಲಸವನ್ನು ಋಷಭ್ ಶೆಟ್ಟರು ಅವರ ತಂಡ ಮಾಡ್ತು ಅದನ್ನು ಪ್ರಧಾನಮಂತ್ರಿಗಳಾದಿಯಾಗಿ ಅಭಿನಂದಿಸಿದರು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ನೆನಪಿಸ್ಲಿಕ್ಕೆ ಬಯಸ್ತೇನೆ ಬಂಧುಗಳೇ ಒಂದು ವಿನಂತಿ ನಾನು ನಿಮ್ಮಲ್ಲಿ ಮಾಡಿಕೊಳ್ಳಿಕ್ಕೆ ಬಯಸೋದೇನು ಅಂತ ಹೇಳಿದ್ರೆ ನೋಡಿ ನನಗೆ ಕೆಲವು ಸರಿ ಆಶ್ಚರ್ಯ ಮತ್ತು ಆಘಾತ ಅಂತ ಅನ್ಸುತ್ತೆ ಈ ಕಂಬಳ ಆಗಿರಲಿ ಜಲ್ಲಿಕಟ್ಟಿರಲಿ ಕಟ್ಟಿರಲಿ ಜೋಡೆತ್ತಿನ ಬಂಡಿ ಓಟ ಇರಲಿ ಇವೆಲ್ಲ ಮಣ್ಣಿನ ಮಕ್ಕಳ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತವೆ ಇವುಗಳು ಪ್ರಾಣಿ ಹಿಂಸೆ ಮಾಡುತ್ತೆ ಅಂತ ಕೆಲವರು ಇದನ್ನು ನಿಷೇಧಿಸಬೇಕು ಅಂತ ಹೇಳಿ ನ್ಯಾಯಾಲಯದವರೆಗೂ ಹೋದರು ಅದೇ ಜನ ಅದೇ ಜನ ಪ್ರಾಣಿ ಹತ್ಯೆ ಮಾಡಬೇಕಾದ್ರೆ ಮೂಕವಾಗಿರ್ತಾರೆ ಅದೇ ಜನ ಯಾವಾಗ ಪ್ರಾಣ ಪ್ರಾಣಿ ಹತ್ಯೆ ಆಗುತ್ತಲ್ಲ ಆ ಸಂದರ್ಭದಲ್ಲಿ ಮೂಕ ಪ್ರೇಕ್ಷಕರಾಗ್ತಾರೆ ಆದರೆ ನಮ್ಮ ಸನಾತನ ಸಂಸ್ಕೃತಿ ಸಾವಿರ ಸಾವಿರಾರು ವರ್ಷಗಳಿಂದ ಬೆಳೆದು ಬಂದಿರೋ ಸಂಸ್ಕೃತಿ ಅಂಥ ಸಂಸ್ಕೃತಿಯನ್ನು ಪರಿಚಯಿಸುವಂಥ ನಮ್ಮ ಜನಪದ ಸಂಸ್ಕೃತಿಯನ್ನು ಪರಿಚಯಿಸುವ ಸಂದರ್ಭದಲ್ಲಿ ಸಕ್ರಿಯರಾಗ್ತಾರೆ ನನಗನ್ಸುತ್ತೆ ಇದು ಹಿಂದ್ಗಡೆ ಒಂದು ಪಿತೂರಿ ಇದೆ ಈ ಪಿತೂರಿಯ ಭಾಗವಾಗಿಯೇ ನಮ್ಮ ಕರಳು ಬಳ್ಳಿಯ ಸಂಬಂಧವನ್ನು ಕಡಿದು ಹಾಕಬೇಕು ಅನ್ನೋವಂಥ ಸಂಚು ಮಾಡ್ತಾರೆ ಅಂತ ಅನ್ನುವಂಥ ಭಾವನೆ ನನಗೆ ಬರುತ್ತೆ ಆದರೆ ಏನಿದ್ರೂ ಸತ್ಯಕ್ಕೆ ಜಯ ಆಗಬೇಕು ನಾಶ ಮಾಡಬೇಕು ಅಂತ ಭಾಳ ಜನ ಪ್ರಯತ್ನ ಪಟ್ಟರು ನಾಶ ಮಾಡಬೇಕು ಅಂತ ಪ್ರಯತ್ನ ಪಟ್ಟವರು ನಾಶವಾದರು ನಮ್ಮ ಸಂಸ್ಕೃತಿ ತುಳುನಾಡಿನಿಂದ ರಾಜಧಾನಿಯವರೆಗೆ ಬಂದು ಜನಮನದ ಪ್ರೀತಿಯನ್ನು ಸಂಪಾದನೆ ಮಾಡ್ತು ಅದಕ್ಕಾಗಿ ನಾಶ ಮಾಡುವವರು ನಾಶ ಮಾಡಬೇಕು ಅಂತ ಬಯಸುವವರು ನಾಶವಾಗ್ತಾರೆ ಹೊರತು ನಮ್ಮ ಸಂಸ್ಕೃತಿ ಯಾವತ್ತಿಗೂ ನಾಶ ಆಗೋದಿಲ್ಲ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳಿ ನನ್ನ ಮಾತು ಬಯಸ್ಲಿಕ್ಕೆ ಮಾ ನನ್ನ ಮಾತನ್ನು ಮುಗಿಸ್ಲಿಕ್ಕೆ ಬಯಸ್ತೇನೆ ನಾಶ ಮಾಡಲಿಕ್ಕೆ ನೀವು ಬಿಡ್ತೀರಾ ಕೈ ಎತ್ತಿ ಹೇಳಿ ಬಿಡ್ತೀರಾ ಬಿಡ್ತೀರಾ ಹಾಗೆ ಬಿಡದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಿಮ್ಮೇಲಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು ಮಾತು ಮುಗಿಸ್ತೇನೆ ಧನ್ಯವಾದ